ಎಲ್ರಿಗೂ ನಮಸ್ಕಾರ. ಸಿದ್ಧಗಂಗಾ ಜಾತ್ರೆಯ ವಿಜ್ಞಾನ ಪ್ರದರ್ಶನ ಸರಣಿಯ ಎರಡನೇ ವಿಡಿಯೋ ಇದು. ಥಂಬ್ನೇಲ್ ನೋಡಿ ನಿಮ್ಗಾಗಲೇ ಒಂದು ಐಡಿಯಾ ಸಿಕ್ಕಿರುತ್ತೆ. ಮುಂದಿನ ಪ್ರಯೋಗವನ್ನು ನೋಡೋಣ ಬನ್ನಿ. ಹೈಡ್ರೋಪೋನಿಕ್ ಫಾರ್ಮಿಂಗ್ ಅಂತ ಇನ್ನು ನಾವು ಮಣ್ಣಿಲ್ದೇನೆ ಬರೀ ನೀರಿನಿಂದ ನಮಗೆ ಬೇಕಾಗಿರೋ ಮನೆ ಐಟಮ್ಸು ಬೇಕಾಗಿರೋ ಅಂದರೆ ಸೊಪ್ಪುಗಳು ಆ ಥರ ಬೆಳಿಬೋದು. ಇನ್ನು ಹೆಂಗೆ ಇದನ್ನ ಬರೀ ಜಾಸ್ತಿ ರೈತರು ಇದನ್ನ ಅಡಾಪ್ಟ್ ಮಾಡ್ಕೊತಾರೆ ಏನಕ್ಕೆ ಅಂದರೆ ಇದು ನಮಗೆ ಜಾಸ್ತಿ ಇಳುವರಿ ಸಿಗುತ್ತೆ ಮತ್ತು ಆದಾಯನೂ ಸಿಗುತ್ತೆ. ಸರ್, ಇದು ದೊಡ್ಡ ದೊಡ್ಡ ಮರಗಳು ಅವೇನು ಬೆಳೆಯೋಕ್ಕಾಗಲ್ಲ ಅಂದರೆ ಇವಾಗ ನಾವು ಮಣ್ಣಿನಿಂದ ಇವಾಗ ಫರ್ಟಿಲೈಸರ್ ಎಲ್ಲ ತೊಗೊಂಬಂದು ಹಾಕ್ತಿದ್ದೀವಲ್ಲ ಸರ್, ಸರ್ ಇದರಲ್ಲಿ ನಮ್ಮ ಮಣ್ಣೆಲ್ಲ ನಾಶ ಆಗ್ತಿದೆ, ಕಲುಷಿತ ಒಂಥರ ಕೆಟ್ಟೋಗ್ತಿರ ಆಗ್ತಿದೆ. ಸರ್, ಅದಕ್ಕೆ ನಾವು ಈ ಮೆಥಡ್ನ ಯೂಸ್ ಮಾಡ್ಕೊತಿದ್ದೀವಿ. ಸರ್, ಈ ಮೆಥಡ್ ಮಾಡಬೇಕಾದ್ರೆ ನಮ್ಮ ಫರ್ಟಿಲೈಸರ್ಸು ಸಾಯಿಲ್ ಅವೇನು ಬೇಕಾಗಿಲ್ಲ, ನಮಗೆ ಇದರಲ್ಲಿ ಬೇಕಾಗಿರೋದು ಬರೀ ವಾಟರು. ಮತ್ತು ಇದು ಕಮರ್ಷಿಯಲ್ ಪೀಪಲ್ಸನ್ನು ಜಾಸ್ತಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಪೀಪಲ್ಸು, ಆಬೀಸ್ ಅವ್ರು ಮಾತ್ರ ಯೂಸ್ ಮಾಡ್ಕೊತಾರೆ. ಥ್ಯಾಂಕ್ ಯು. ಈ ಸಾಹೇಬ್ರ ಹೆಸರು ಮಲ್ಲಿಕಾರ್ಜುನ್ ಡಿ ಕೆ ಅಂತ. ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನ ಹೇಳಲಿಲ್ಲ. ಅಲ್ಲಿನ ಗದ್ದಲದಲ್ಲಿ ತರಾತುರಿಯಲ್ಲಿ ನಾವು ಕೇಳೋದ್ ಮರ್ತ್ಬಿಟ್ವಿ. ಅವರ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ನೋಡ್ತಿರೋ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಸಣ್ಣ ಸಲಹೆ. ಪೇಪರ್ ಪ್ರೆಸೆಂಟೇಷನ್ ಆಗಿರಲಿ, ಸೆಮಿನಾರ್ ಆಗಿರಲಿ, ಈ ಥರ ಸೈನ್ಸ್ ಎಕ್ಸಿಬಿಷನ್ ಆಗಿರಲಿ, ಮೊದಲು ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ, ನಂತರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂದುವರಿರಿ. ಇನ್ನ ಈ ಪ್ರಯೋಗಕ್ಕೆ ಬಂದ್ರೆ ಹೈಡ್ರೋಪೋನಿಕ್ಸ್, ಈ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಹೈಡ್ರೋ ಅಂದ್ರೆ ನೀರು, ಪೋನೋಸ್ ಅಂದ್ರೆ ಕೆಲಸ ಮಾಡೋದು, ನೀರಿನಲ್ಲಿ ಕೆಲಸ ಮಾಡೋದು ಅಂತ ಅರ್ಥ. ಇದರ ಇತಿಹಾಸ ನೋಡಿದ್ರೆ ದಾಖಲಾತಿ ಪ್ರಕಾರ 1627 ಫ್ರಾನ್ಸಿಸ್ ಬೇಕನ್ ಅನ್ನೋ ಒಬ್ಬ ಫಿಲಾಸಫರ್ ಬರೆದಿರೋ ಪುಸ್ತಕ ಪ್ರಕಟ ಆಗುತ್ತೆ. ಅದರ ನಂತರ ಅನೇಕ ಸಂಶೋಧನೆಗಳು ಆಗ್ತವೆ. ಇನ್ನು 1920s ಇದು ರಿಸರ್ಚ್ ಟೆಕ್ನಿಕ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಇನ್ನು 1929 ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ವಿಲಿಯಂ ಫ್ರೆಡ್ರಿಕ್ ಗೆರಿಕ್ ಅನ್ನೋ ವಿಜ್ಞಾನಿ ಈ ತಂತ್ರಜ್ಞಾನದಿಂದ ಬೆಳೆನೂ ಬೆಳಿಬೋದು ಅಂತ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು 1937 ಹೈಡ್ರೋಫೋನಿಕ್ಸ್ ಅಂತ ಹೆಸರು ಕೂಡ ನಾಮಕರಣ ಮಾಡ್ತಾರೆ. ಬರೀ ಭೂಮಿ ಮೇಲೆ ಅಷ್ಟೇ ಅಲ್ಲದೆ ಸ್ಪೇಸ್ನಲ್ಲಿ ಕೂಡ ಈ ವಿಧಾನ ಬಳಸಿ ಗಿಡ ಬೆಳೆಯೋಕ್ಕೆ ಸಂಶೋಧನೆಗಳು ನಡೀತಾ ಇದ್ದಾವೆ. ರಿಸರ್ಚ್ನ ಪ್ರಕಾರ ಮಣ್ಣಿನಲ್ಲಿ ಬೆಳೆಯೋಕ್ಕಿಂತ ಕಡಿಮೆ ನೀರಿನಲ್ಲಿ ಈ ವಿಧಾನನ ಬಳಸ್ಕೊಂಡು ಬೆಳೆಗಳನ್ನ ಬೆಳಿಬೋದು. ಇಂದಿನ ಆಧುನಿಕ ಕಾಲದಲ್ಲಿ ಯಾವುದೇ ಸೀಸನ್ ಅಂತ ಲೆಕ್ಕಿಸದೆ ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ, ಮನೆಗಳಲ್ಲಿ ಇಲ್ಲ ಅಪಾರ್ಟ್ಮೆಂಟ್ಗಳಂತಹ ಕಂಜೆಸ್ಟೆಡ್ ಸ್ಪೇಸ್ಗಳಲ್ಲಿ ಈ ವಿಧಾನನ ಬಳಸ್ಕೊಂಡು ತರಕಾರಿಗಳನ್ನ ಬೆಳ್ಕೋಬಹುದು. ನೀವ್ಯಾರಾದರೂ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.